ಅವತ್ತಿದ್ದು ನಿನ್ನೆ ನಾನೇ ದೂರವಾಣಿ ಶಿಕ್ಷಣ ಮಾಡಿದ್ದೀನಿ. ಮೊನ್ನೆ ಸಿಕ್ಕಿ ಮೊನ್ನೆ ಮಾಡಿದೆ ಮೀಟಿಂಗ್ ಈ ಹೊಸ ಅಭ್ಯರ್ಥಿಗಳು ಘೋಷಣೆಗೆ ಸಾಧ್ಯತೆ ಇದೆಯಾ ಸರ್? ಅದು ಗೊತ್ತಿಲ್ಲ. ಕಚೇರಿ ಉದ್ಘಾಟನೆಗೂ ಕೂಡ ನನಗೆ ಕರೆದಿರಲಿಲ್ಲ, ಅವರೇ ಬಂದು ಮಾಡಿದ್ದಾರೆ ಅಂತ ಈಗೇನಿಲ್ಲ. ಆಮೇಲೆ ಸರ್, ಶಿವಲಿಂಗೇಗೌಡರು ಪಕ್ಷದಲ್ಲಿ ಇರ್ತಾರೋ ಇರಲ್ವಾ ಸರ್? ಅದು ನನಗೆ ಗೊತ್ತಿಲ್ಲಪ್ಪ. ಅಲ್ಲ, ಬಟ್ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರ ಇಲ್ವಾ ಸರ್? ಇರ್ತೀವಿ ಅಂತ ಹೇಳಿದ್ದಾರೆ ಸರ್. ಹಾಸನ ಜಿಲ್ಲೆಗೆ ನೀವೇ ಒಂಥರ ಹೈಕಮಾಂಡ್ ಇದ್ದಂಗಲ್ಲ ಸರ್? ನೀವು ಹೈಕಮಾಂಡ್ ಇದ್ದಾಗ ನಿಮಗೆ ಗೊತ್ತಿರೋದು ಹೆಂಗೆ ಸರ್? ಅವತ್ತಿದ್ದು ಹೇಳಿದೆ ನಿನ್ನೆ ನಾನೇ ದೂರವಾಣಿ ಶಿಕ್ಷಣ ಮಾಡಿದ್ದೀನಿ. ಮೊನ್ನೆ ಸಿಕ್ಕಿ ಮೊನ್ನೆ ಮಾಡಿದೆ ಮೀಟಿಂಗ್ ಈ ಹೊಸ ಅಭ್ಯರ್ಥಿಗಳು ಘೋಷಣೆಗೆ ಸಾಧ್ಯತೆ ಇದೆಯಾ ಸರ್? ಅದು ಗೊತ್ತಿಲ್ಲ. ಕಚೇರಿ ಉದ್ಘಾಟನೆಗೂ ಕೂಡ ನನಗೆ ಕರೆದಿರಲಿಲ್ಲ, ಅವರೇ ಬಂದು ಮಾಡಿದ್ದಾರೆ ಅಂತ ಈಗೇನಿಲ್ಲ. ಆಮೇಲೆ ಸರ್, ಶಿವಲಿಂಗೇಗೌಡರು ಪಕ್ಷದಲ್ಲಿ ಇರ್ತಾರೋ ಇರಲ್ವಾ ಸರ್? ಅದು ನನಗೆ ಗೊತ್ತಿಲ್ಲಪ್ಪ. ಅಲ್ಲ, ಬಟ್ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರ ಇಲ್ವಾ ಸರ್? ಇರ್ತೀವಿ ಅಂತ ಹೇಳಿದ್ದಾರೆ ಸರ್. ಹಾಸನ ಜಿಲ್ಲೆಗೆ ನೀವೇ ಒಂಥರ ಹೈಕಮಾಂಡ್ ಇದ್ದಂಗಲ್ಲ ಸರ್? ನೀವು ಹೈಕಮಾಂಡ್ ಇದ್ದಾಗ ನಿಮಗೆ ಗೊತ್ತಿರೋದು ಹೆಂಗೆ ಸರ್? ಅವತ್ತಿದ್ದು ಹೇಳಿದೆ ನಿನ್ನೆ ನಾನೇ ದೂರವಾಣಿ ಶಿಕ್ಷಣ ಮಾಡಿದ್ದೀನಿ. ಮೊನ್ನೆ ಸಿಕ್ಕಿ ಮೊನ್ನೆ ಮಾಡಿದೆ ಮೀಟಿಂಗ್ ಈ ಹೊಸ ಅಭ್ಯರ್ಥಿಗಳು ಘೋಷಣೆಗೆ ಸಾಧ್ಯತೆ ಇದೆಯಾ ಸರ್? ಅದು ಗೊತ್ತಿಲ್ಲ. ಕಚೇರಿ ಉದ್ಘಾಟನೆಗೂ ಕೂಡ ನನಗೆ ಕರೆದಿರಲಿಲ್ಲ, ಅವರೇ ಬಂದು ಮಾಡಿದ್ದಾರೆ ಅಂತ ಈಗೇನಿಲ್ಲ. ಆಮೇಲೆ ಸರ್, ಶಿವಲಿಂಗೇಗೌಡರು ಪಕ್ಷದಲ್ಲಿ ಇರ್ತಾರೋ ಇರಲ್ವಾ ಸರ್? ಅದು ನನಗೆ ಗೊತ್ತಿಲ್ಲಪ್ಪ. ಅಲ್ಲ, ಬಟ್ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರ ಇಲ್ವಾ ಸರ್? ಇರ್ತೀವಿ ಅಂತ ಹೇಳಿದ್ದಾರೆ ಸರ್. ಹಾಸನ ಜಿಲ್ಲೆ ನೀವೇ ಒಂಥರ ಹೈಕಮಾಂಡ್ ಇದ್ದಂಗಲ್ಲ ಸರ್? ನೀವು ಹೈಕಮಾಂಡ್ ಇದ್ದಾಗ ನಿಮಗೆ ಗೊತ್ತಿರೋದು ಹೆಂಗೆ ಸರ್? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.